ಹಾಯ್ ಹೆಲೋ, ನಮಸ್ಕಾರ. ನಾನಿವತ್ತು ಪಟಾಪಟ್ ಅಂತ ರೆಡಿಯಾಗೋ ಕ್ಯಾರೆಟ್ ಹಲ್ವಾ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಗೆ ಕಡಿಮೆ ಸಮಯದಲ್ಲಿ ದಿಢೀರಾಗಿ ರೆಡಿಯಾಗುತ್ತೆ ಈ ಹಲ್ವಾ. ಹಾಗಾದರೆ ಬನ್ನಿ, ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ 3 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ 3 ಕಪ್ ಆಗೋಷ್ಟು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ, ಅದನ್ನು ಈಗ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿಕೊಂಡು ಒಂದು ಸಲ ತುಪ್ಪ ಜೊತೆಯಲ್ಲಿ ಕ್ಯಾರೆಟ್ ತುರಿನ ಹುರ್ಕೊಳ್ಳಿ. ಈ ರೀತಿಯಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಈಗ ನಾನಿಲ್ಲಿ ಅದೇ ಕಪ್ನಲ್ಲಿ 1 ಕಪ್ ಆಗುವಷ್ಟು ಹಾಲನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಲು ಡ್ರೈ ಆಗೋ ತನಕ ನೀವು ಫ್ರೈ ಮಾಡ್ತಾ ಇರಬೇಕು. ಹಾಲು ಫುಲ್, ಹಾಲಿನ ಅಂಶ ಫುಲ್ ಕಡಿಮೆ ಆಗಬೇಕು, ಫುಲ್ ಡ್ರೈ ಆಗಬೇಕು. ಲೋ ಫ್ಲೇಮ್ನಲ್ಲೇ ಇಡಬೇಕು ಅಂತೇನಿಲ್ಲ, ಫಾಸ್ಟಾಗಿನೂ ಇಡ್ಬೋದು, ಏನು ತಳ ಏನು ಹಿಡಿಯಲ್ಲ. ಕುದಿ ಬರ್ತಾ ಬರ್ತಾ ಆಮೇಲೆ ಲೋ ಫ್ಲೇಮ್ನಲ್ಲಿಡಿ. ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ. ನೋಡಿ, ಇವಾಗ ಡ್ರೈ ಆಗ್ತಾ ಇದೆ. ಈಗ ನಾನಿಲ್ಲಿ ಅದೇ ಕಪ್ನಲ್ಲಿ 1/4 ಕಪ್ ಆಗುವಷ್ಟು ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, 1/4 ಕಪ್ ಆಗುವಷ್ಟು ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಸಕ್ಕರೆ ನೀರಾಗುತ್ತೆ, ಮತ್ತೆ ನೀರಿನ ಅಂಶ ಬರುತ್ತೆ. ಸಕ್ಕರೆ ನೀರು ಕೂಡ ಫುಲ್ ಡ್ರೈ ಆಗಬೇಕು, ಅಲ್ಲಿ ತನಕ ಕೈ ಆಡಿಸ್ತಾ ಇರಿ. ಇದೊಂದು ಸಿಂಪಲ್ ರೆಸಿಪಿ, ಯಾವುದೇ ಹಬ್ಬ ಹರಿದಿನಗಳಲ್ಲಿ ಬೇಗ ಯಾವುದಾದ್ರೂ ಸ್ವೀಟ್ ಮಾಡಬೇಕು ಅಂದ್ಕೊಂಡ್ರೆ ಈ ಸ್ವೀಟನ್ನ ಮಾಡ್ಬೋದು. ಇದು ಮಾಡೋದಕ್ಕೆ ಕೂಡ ತುಂಬ ಈಸಿ. ಈಗ ನಾನು ಇನ್ನೊಂದು ಪ್ಯಾನ್ಗೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಈಗ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡಬೇಕು. ನೋಡಿ, ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ. ಇವಾಗ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಈ ಈಸಿ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ನಿಮ್ಮ ರಿಲೇಟಿವ್ಸ್ ಜೊತೆ, ಫ್ರೆಂಡ್ಸ್ ಜೊತೆ ಎಲ್ಲ ನನ್ನ ವೀಡಿಯೋಸ್ಗಳನ್ನ ಶೇರ್ ಮಾಡಿ. ನನ್ನ ವೀಡಿಯೋಗಳನ್ನು ನೋಡಿದ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು. ನಾಳೆ ಮತ್ತೆ ಹೊಸ ರೆಸಿಪಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.